ಬೆಳಗಾವಿ ಜಿಲ್ಲೆಗೆ ಎರಡು ಪ್ರಮುಖ ಸ್ಥಾನಗಳನ್ನು ಸಿದ್ದರಾಮಯ್ಯ ಅವರು ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಕೊಟ್ಟಾರ ಮಹಿಳಾ ಮತ್ತು ಮಕ್ಕಳ ಇಲ್ಲಿಯ ಕಲ್ಯಾಣ ಇಲಾಖೆ ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟಾರ ಇವರಿಬ್ಬರಿಂದ ನಾವು ಎಲ್ಲ ಫೈದೆ ತೊಗೋಬೇಕಿಲ್ಲ ಬೆಳಗಾವಿ ಜಿಲ್ಲಾದವ್ರೆ ಏನೇನು ಫೈದೆ ತೊಗೋಬೇಕು ಈಗ ನೋಡಿರಿ ಪ್ರತಿಯೊಂದು ಗ್ರಾಮದಾಗ ಅಂಗನವಾಡಿ ಕೇಂದ್ರಗಳದ್ದಾವೆ ಅವು ಇಲ್ಲ ಕಟ್ಟಡಗಳು ಇಲ್ಲ ಅವಕ್ಕೆಲ್ಲ ಸ್ವಂತ ಕಟ್ಟಡಗಳಾಗಬೇಕು ಯಾಕಂದರೆ ನಮ್ಮ ಜಿಲ್ಲಾದವರ ಇಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಆಗ್ಯಾರ ಈ ಹಿಂದಿಕಲೇ ಆದವ್ರ ಸಹಿತ ಅದಕ್ಕೇನು ಗಮನ ಹರಿಸಲಿಲ್ಲ ಇಲ್ಲಿಯೂ ಸಹಿತ ಆಗಿದ್ದರೂ ಅವರು ಏನೂ ಮಾಡಲಿಲ್ಲ ಆದರೆ ಈಗ ಇಚ್ಛಾಶಕ್ತಿ ಉಳ್ಳಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ಯಾರ ಅಂದಮೇಲೆ ಇಲ್ಲಿ ಅಂಗನವಾಡಿ ಕೇಂದ್ರಗಳು ಸ್ವಂತ ಮಾಡಬೇಕಲ್ರಿ ಆ ಮಕ್ಕಳಿಗೆ ಸುಸಜ್ಜಿತವಾದ ಕುಡಿಯುವ ನೀರು ವ್ಯವಸ್ಥೆ ಆಗಬೇಕು ಪ್ರತಿಯೊಂದು ಅಲ್ಲಿ ಅಡುಗೆ ಮಾಡುವಂಥ ಪದಾರ್ಥಗಳು ಬಹಳ ಕಳಪೆ ಮಟ್ಟದ ತರ್ತಾರ ಅವೆಲ್ಲ ಒಳ್ಳೆ ಮಟ್ಟದ ತರಬೇಕು ಯಾವುದೋ ಅಲ್ಲಿ ಕಳಪೆ ಮಟ್ಟದಾಗಬಾರ್ದು ಮತ್ತು ಭ್ರಷ್ಟಾಚಾರ ರಹಿತ ಆಗಬೇಕು ಅದನ್ನು ದಿಢೀರ್ ಭೆಟ್ಟಿ ಕೊಡೋ ಸಲುವಾಗಿ ಲಕ್ಷ್ಮೀ ಹಬ್ಬಾಳ್ಕರ್ಗೆ ಹೇಳಿದಾಗ ಅದನ್ನು ನಾವು ನೇರವಾಗಿ ಭಟ್ಟಿ ಕೊಡ್ತೇವೆ ಕಾಕ ಏನು ವಿಚಾರ ಮಾಡಬೇಡ ನೀ ಎಲ್ಲಿ ಅಂಗನವಾಡಿ ಅದಾವ ನಾ ಹೇಳ್ದೆ ಕೆಳ್ದಾಗ ಹೋಗ್ತನು ಅಂತ ಹೇಳ್ಯಾರ ಆವಾಗ ಪಟ್ಟಪ್ರಜಿತಿ ಆಗೋಕ್ಕಿಂತ ಮೊದಲು ನೀವು ಸುಧಾರಣೆ ಮಾಡ್ಕೋರಿ ಇನ್ನೂ ಎಲ್ಲಿ ಕಟ್ಟಡಗಳಾಗಿಲ್ಲ ಅವ್ರು ಬಂದ ಮೇಲೆ ಅವ್ರಿಗೆ ಪ್ರಪೋಸಲ್ ಕೊಡ್ರಿ ಇಲ್ಲಿ ಕಟ್ಟಡಗಳಿಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ಕುಡಿಯೋಕೆ ನೀರು ವ್ಯವಸ್ಥೆ ಇಲ್ಲ ಈ ಗ್ರಾಮ ಮಟ್ಟದಾಗ ಯಾಕಂದ್ರೆ ಮಕ್ಕಳ ಶಿಕ್ಷಣ ತಯಾರಾಗೋದನ್ನ ಅಲ್ಲಿಂದ ಮೊದಲು ಸಣ್ಣ ಮಗು ತಂದು ಬಿಡ್ತಾರೆ ಅಂಗನವಾಡಿಯಾಗ ಆ ಅಂಗನವಾಡಿನಿಂದನೇ ಸಣ್ಣ ಪುಟ್ಟ ಕಲ್ಕೋತ ಕಲ್ಕೋತ ಮುಂದೆ ಎಲ್ ಕೆ ಜಿ ಒಂದನೇ ಎರಡನೇತೆ ಮೂರನೇತೆ ಹೋಗ್ತಾರೆ ಆದರೆ ಇನ್ನು ಮುಂದೆ ಯಾವುದೇ ಅವಾಂತರ ಮಾಡೋಕ್ಕಿತ್ತ ಮೊದಲು ಖಡಕ್ ಮಂತ್ರಿ ನೇರವಾಗಿ ಬರ್ತಾರ ಯಾವಾಗ ಬೇಕಾದಾಗ ಬರ್ಬೋದು ಎಚ್ಚರಿಕೆ ಇರ್ರಿ ಯಾಕಂದ್ರೆ ಏನೇನೋ ಮಾಡಿರಿ ನೀವು ಗದ್ದಲ ಮಾಡ್ಕೋತು ಹಾದ್ರಿ ತತ್ತಿಗಳ ಸಹಿತ ಮಾರ್ಕೊಂಡ್ರಿ ಇನ್ನು ಯಾವ ತತ್ತಿಗಳಲ್ಲ ಯಾವ ಆರಧನೆ ಮಾರ್ಕೊಳ್ಳಾರ್ದಂಥ ಪರಿಸ್ಥಿತಿ ನಮ್ಮ ಬೆಳಗಾವಿ ಜಿಲ್ಲಾದವರ ದಿಢೀರಂತ ದಾಳಿ ಮಾಡ್ತಾರ ದಿಢೀರಂತ ಬರ್ತಾರೆ ಹುಷಾರಿರ್ಬೇಕು ಅದ್ರ ಜೊತೆ ಜೊತೆಗೆ ಈಗ ಲೋಕೋಪಯೋಗಿ ಮಂತ್ರಿ ಲೋಕೋಪಯೋಗಿ ಮಂತ್ರಿ ಭಾಳ ಇಚ್ಛಾಶಕ್ತಿ ಉಳ್ಳಂಥ ಮಂತ್ರಿ ಅರಣ್ಯ ಮಂತ್ರಿ ಇದ್ರಾಗ ಅವ್ರು ಏನೇನು ಮಾಡ್ಯಾರ ಅನ್ನೋದು ಎಲ್ಲ ನೀವು ಇತಿಹಾಸ ದಾಖಲೆ ತೆಗೆದು ನೋಡ್ರಿ ಪ್ರತಿಯೊಂದು ಯಾವಾಗಲೂ ನೋಡಿದರೂ ಅವರು ತಮ್ಮ ಇಚ್ಛಾಶಕ್ತಿ ಪ್ರಕಾರ ಕೆಲಸ ಮಾಡ್ಕೊತೋಗ್ತಾರೆ ನಮಗೆ ಎಲ್ಲಿ ಜನದಟ್ಟನೆ ಆಗೈತಿ ಆ ಜನದಟ್ಟನೆ ಪ್ರದೇಶದಾಗ ಮೊದಲು ತಿರುಗಾಡಿ ನೋಡ್ತಾರೆ ಅಲ್ಲಿ ಎಷ್ಟು ಟ್ರಾಫಿಕ್ ಐತಿ ಎಷ್ಟು ಜನದಟ್ಟನೆ ಐತಿ ಅದನ್ನು ತಕ್ಷಣ ನಿವಾರಣೆ ಮಾಡೋ ಸಲುವಾಗಿ ವರ್ತುಳ ಆಕಾರದ ಬ್ರಿಡ್ಜ್ಗಳನ್ನು ಮಾಡಿ ವರ್ತುಳ ಆಕಾರದ ರಸ್ತೆಗಳನ್ನ ಮಾಡ್ತಾರೆ ಏನು ಹೋಗ್ರಿ ಘಟಪ್ರಭಾದ ಹತ್ರ ಪ್ರಮುಖ ಸಮಸ್ಯೆ ಐತಿ ಯಾಕಂದರೆ ಘಟಪ್ರಭಾ ಮ್ಯಾಗಿಂದ ಹೋಗ್ಬೇಕ್ರಲ್ಲ ಅವ್ರಿಗೆ ಗೋಕಾಗ್ದಿಂದ ಮ್ಯಾಗಿಂದ ಮ್ಯಾಗ ಹೋಗ್ತಿರ್ತಾರೆ ಸೇವಾದಳಕ್ಕೆ ಬರ್ತಾರೆ ಅವರು ಅನೇಕ ಕನಸುಗಳನ್ನ ಹೊತ್ತಾರ ಆ ಕನಸುಗಳನ್ನ ಸಾಕಾರಗೊಳ್ಬೇಕಾದ್ರೆ ಜನರು ಸಹಕಾರ ಕೊಡ್ರಿ ಘಟಪ್ರಭಾದಾಗ ಮಾಸ್ಟರ್ ಪ್ಲ್ಯಾನ್ ಆಗೋ ಸಲುವಾಗಿ ಎಷ್ಟೋ ಸಾರಿ ನಾವು ಹೇಳಿದ್ದೀವಿ ಈಗ ಅದನ್ನು ಭಾಳ ಸೀರಿಯಸ್ ತೊಗೊಂಡಾರ ಈ ಕಡೆ ದುಬ್ ಮಾಸ್ಟರ್ ಪ್ಲ್ಯಾನ್ ಆಗೋದು ಘಟಪ್ರಭಾದಿಂದ ನಟ್ ನಡು ಪ್ಯಾಟ್ಯಾಗ ಆಗೋದು ಈ ಕಡೆ ಪೊಲೀಸ್ ಸ್ಟೇಷನ್ದಿಂದ ಹಿಡಿದು ಈ ಕಡೆಯಿಂದ ಆಗೋದು ಆ ಕಡೆ ಶಿರ್ಡ್ಯಾನ್ ಕ್ರಾಸ್ದಿಂದನೂ ಆಗೋದು ನಾಲ್ಕು ಕಡೆಯಿಂದ ದೊಡ್ಡ ಆಕಾರದ ಒಂದು ವರ್ತುಳ ಆಕಾರದ ರಸ್ತೆ ಆತಂದ್ರೆ ಇಂಥ ಪರಿಸ್ಥಿತಿ ಬೆಳಗಾವ್ ಜಿಲ್ಲಾದಾಗೂ ಭಾಳದವ್ರಿ ಈಗ ಬೆಳಗಾವಿ ಜಿಲ್ಲಾದಾಗ ಪ್ರಮುಖ ರಸ್ತೆದಾಗ ನೋಡಿರಿ ನೀವು ಸ್ಮಾರ್ಟ್ ಸಿಟಿ ಮಾಡ್ಯಾರ ಎಷ್ಟು ಆಗೈತಿ ಸ್ಮಾರ್ಟ್ ಸಿಟಿನಲ್ಲಿ ಫೇಲ್ ಆಗಿಬಿಟ್ಟೈತಿ ಅಲ್ಲಿರುವಂಥ ಶಾಸಕ ಫೇಲ್ ಮಾಡಿಬಿಟ್ರೆ ಅದನ್ನು ಅದನ್ನು ಭಾಳ ಸೀರಿಯಸ್ ತೊಗೊಂಡಾರ ಈಗ ಅವರ ಮಹಾನಗರ ಪಾಲಿಕೆ ಶ ಎಷ್ಟು ಜನ ಅಲ್ಲಿ ಅಧಿಕಾರಿಗಳು ಮತ್ತು ಅದಾರ ಅವ್ರನ್ನ ತೊಗೊಂಡ ಎಲ್ಲ ಮೀಟಿಂಗ್ಗಳು ಮಾಡಾಕತ್ತಾರ ಬೆಳಗಾವಿ ಜಿಲ್ಲೆದಾಗ ಎಷ್ಟು ರಸ್ತೆಗಳು ಬೇಕು ಯಾಕಂದರೆ ಲೋಕೋಪಯೋಗಿ ಸಚಿವ ಇಲ್ಲಿ ಶಿವಾನಂದ ಕೌಜಲಿಗೆ ಆಗಿದ್ದರು ಮತ್ತು ನಮ್ಮ ಉಮೇಶ ಕತ್ತಿ ಇದು ಮೂರನೇ ಸಾರಿ ಈಗ ನಮಗೆ ಲೋಕೋಪಯೋಗಿ ಮಂತ್ರಿ ಸ್ಥಾನ ಸಿಕ್ಕೈತಿ ಬೆಳಗಾವಿ ಜಿಲ್ಲೆಗೆ ನಾವು ಭಾಳ ಖುಷಿ ಪಡಬೇಕು ಸತೀಶ್ ಜಾರಕಿಹೊಳಿ ಹತ್ರ ಹೋಗೋಗಿ ನಿಮ್ಗೆ ಯಾವ ರಸ್ತೆಗಳು ನಿಮಗೆ ತೊಂದರೆ ಅದಾವ ರೈತರಿಗೆ ಅನುಕೂಲ ಆಗುವಂಥ ರಸ್ತೆಗಳು ಕೆಲವುದಾವ ಅವ್ರು ಕಬ್ಬುಗಳನ್ನ ಸಾಗಿಸ್ಬೇಕಾಕೈತಿ ಕಾಯಿಪಲ್ಯ ವ್ಯಾಪಾರ ಮಾಡಿಸಲಾಗಿ ಬರ್ತಾರ ಕಬ್ಬು ಕಾಯಿಪಲ್ಯ ತೊಗೊಂಡು ಬೆಳಗಿನ ಜಾವದಾಗ ಅಲ್ಲಿ ಎಲ್ಲ ರಸ್ತೆಗಳು ದುರಸ್ತಿ ಮಾಡಬೇಕು ಯಾವ್ಯಾವ ರಸ್ತೆ ಎಲ್ಲೆಲ್ಲಿ ಆಗಿಲ್ಲ ಅವನ್ನ ಸಂಪೂರ್ಣವಾಗಿ ಲಿಖಿತವಾಗಿ ನೀವು ಬರಬಾರ್ದು ಅರ್ಜಿ ಒಂದು ಟಪಾಲು ಹಾಕಿರ ಸಾಕು ಭಾಳ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ ಸಂಬಂಧಪಟ್ಟ ಯಾವ್ಯಾವ ಅದಾರ ಅಲ್ಲಿ ಕಳಿಸ್ತಾರ ಇದನ್ನು ಉಪಯೋಗ್ತಾ ತಗೋಬೇಕಲ್ರಿ ಬೆಳಗಾವಿ ಜಿಲ್ಲಾದಾಗ ಮೂರನೇದು ಮತ್ತೊಂದು ಭಾಳ ಪ್ರಮುಖ ಅಂಶ ಅಂದೇನೈತೆ ಹೇಳ್ರಿ ನೋಡೋಣ ಭಾಳ ಜನರ ತಲೆ ಆಗೈತಿ ಈಗ ಜೂ ಮಾಡ್ಯಾರ ಅವ್ರು ಎರಡು ಚಂದ ಮಾಡ್ಯಾರ ಜೂ ಅದೇ ರೀತಿ ನಮಗೊಂದು ನಾಲ್ಕುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಬೆಳಗಾವಿಯಲ್ಲಿ ಸುವರ್ಣ ಸೌಧ ಕಟ್ಟಿದರು ಆ ಸುವರ್ಣ ಸೌಧಕ್ಕೆ ಒಂದು ಶಕ್ತಿ ತುಂಬಕ್ಕೆರಲಿಲ್ಲ ಅದಕ್ಕೆ ಅವರು ಈ ಸುವರ್ಣ ಸೌಧಕ್ಕೆ ಒಂದು ತಾಕತ್ತು ಬರುವಂಗೆ ಪ್ರತಿ ಬೆಂಗಳೂರಿನ ಒಂದು ಅರ್ಧ ಕಚೇರಿಯಲ್ಲಿ ತಂದರೆ ಹೆಂಗೆ ಅಂದಾಗ ಅವ್ರು ಏನು ಹೇಳ್ತಾರೆ ಒಂದು ಕಚೇರಿ ಬತ್ತಂದ್ರೆ ಮತ್ತೊಂದು ಕಚೇರಿ ಅಲ್ಲೇ ಉಳಿತೈತಿ ಒಂದು ಟಪಾಲ್ ಸಹಿ ಮಾಡ್ಬೇಕು ಮತ್ತೊಂದು ಸಹಿ ಸಲುವಾಗಿ ಮತ್ತು ಬೆಂಗಳೂರಿಗೆ ಹೋಗ್ಬೇಕಾಗೈತಿ ಅದರ ಸಲುವಾಗಿ ಇಲ್ಲಿ ವರ್ಷಕ್ಕೊಂದು ಎರಡರಿಂದ ಮೂರು ಕ್ಯಾಬಿನೆಟ್ ಮಾಡ್ಬೇಕಂತೇಳಿ ಸತೀಶ್ ಜಾರಕಿಹೊಳಿ ಅವರು ವಿಚಾರ ಮಾಡ್ತಾರೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಮಾಡಬೇಕು ಏನು ಬೆಂಗಳೂರಿನ ಪ್ರತ್ಯೇಕ ಎಲ್ಲ ಕಚೇರಿಗಳು ಇಲ್ಲಿ ಬರಬೇಕು ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದ್ರೆ ಅಂದ್ರೆ ಉತ್ತರ ಕರ್ನಾಟಕದವ್ರಿಗೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಹೋಗುವಂಗೆ ಒಂದು ವ್ಯವಸ್ಥೆ ಆಕೈತಿ ಹನ್ನೊಂದು ಶಾಸಕರದಾರ ಅವ್ರ ಜೊತೆ ಇವರು ಎಲ್ಲರೂ ಕೂಡಿ ಒಕ್ಕಟದಿಂದ ಬೆಳಗಾವಿ ಜಿಲ್ಲೆ ಒಂದು ಸಮಗ್ರ ಅಭಿವೃದ್ಧಿ ಮಾಡಬೇಕು ಮತ್ತು ಮೂರು ಜಿಲ್ಲಾನೂ ಸಹಿತ ಮಾಡಬೇಕು ಬೆಳಗಾವಿ ಚಿಕ್ಕೋಡಿ ಗೋಕಾಕ್ ಜಿಲ್ಲಾಗಳನ್ನ ಮೊದಲು ವಿಭಜನೆ ಆಗಲೇಬೇಕು ಭಾಳ ತೊಂದರೆ ಆಗಾಕತ್ತೈತಿ ಅತನಿಂದ ಬೆಳಗಾವಿಗೆ ಬರ್ಬೇಕು ದಿಡ್ಡೂರು ಕಿಲೋಮೀಟ್ರ ಇವೆಲ್ಲ ತಪ್ಪಬೇಕಾದ್ರೆ ಅವು ಪ್ರತಿ ಜಿಲ್ಲೆಯಲ್ಲಿ ಈ ಒಂದೊಂದು ಜಿಲ್ಲೆಗೆ ಮೂರು ಜಿಲ್ಲೆ ಮಾಡಿದರೆ ಭಾಳ ಚಲೋ ಆಗತೈತಿ ಹಾಗಾದ್ರೆ ಬೆಳಗಾವಿ ಜಿಲ್ಲೆಯ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗ ಇವು ನಾವು ತೋರಿಸಿಕೊಟ್ಟಂಥ ಮಾರ್ಗದರ್ಶನ ನಾವು ಕೊಟ್ಟಂಥ ಸಲಹೆಗಳಿಗೆ ನೀವೇನಂತಿರ್ಪ ವೀಕ್ಷಕರು ಮತ್ತು ಇಲ್ಲಿ ಬೆಳಗಾವಿ ಜಿಲ್ಲೆಯ ಅನೇಕ ಮತದಾರರು ಮತ್ತು ಸಾರ್ವಜನಿಕರು ಯಾವ ರೀತಿ ಬೆಂಬಲ ಸ್ಪಂದಿಸ್ತೀರಿ ಅನ್ನೋದು ಕಾದ ನೋಡ್ಬೇಕಲ್ರಿ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗ ಯಾವ ರೀತಿ ನಿಮ್ಮ ಅದಾವ ಸಮಗ್ರ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಮಾಡೋಣ ಎಲ್ಲರೂ ಕೂಡಿ ಇದೊಂದು ಅಭಿಯಾನ ಪ್ರಾರಂಭ ಮಾಡೋಣ ಇಲ್ಲಿ ಪಕ್ಷರಹಿತ ಜಾತಿ ರಹಿತ ದ್ವೇಷರಹಿತ ಮೂರು ತತ್ವ ಸಿದ್ಧಾಂತದೊಂದಿಗೆ ಅವ್ರ ಜೊತೆ ಕೈ ಜೋಡಿಸೋಣಲ್ರಿ ಹಾಗಾದ್ರೆ ಬರ್ತೀರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ